Hello, Snehitre. Welcome back to my channel. I'm Chaithra. Ivattu Snehitre Children's Day. ಬೆಳಗ್ಗೆಯಿಂದ ಸಾನು ವಿಶ್ ಮಾಡಿದೆ, ಅದಾದಮೇಲೆ ಮನೆ ಕೆಲಸದಲ್ಲಿ ಬ್ಯುಸಿ ಆದೆ. ಆಮೇಲೆ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಸ್ಕೂಲ್ ಇದೆ, ಅಲ್ಲಿ ಬೆಳಗ್ಗೆಯಿಂದನೂ ಫಂಕ್ಷನ್ ಇರೋದು, ಕ್ಲಾಸ್ ನಡೀತಾ ಇಲ್ಲ. ಸೊ ಸಾನುಗೆ ರಜೆ ಏನಿರಲಿಲ್ಲ, ಸಾನು ಕೂಡ ಸ್ಕೂಲ್ಗೆ ಹೋಗಿದ್ದಾಳೆ. ಅವಳು ಹೇಳ್ತಾ ಇದ್ಲು ದೊಡ್ಡವರೆಲ್ಲನೂ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಮ್ಮ ಅಂತ. ಸರಿ, ಹೋದ್ಲು. ಇಲ್ಲಿ ಮಕ್ಕಳು ಪಾಪ ಕಲರ್ ಡ್ರೆಸ್ ಹಾಕೊಂಡು ಬಂದಿದ್ದಾರೆ, ಬೆಳಿಗ್ಗೆಯಿಂದ ಮಜಾ ಮಾಡ್ತಾ ಇದ್ದಾರೆ. ನನಗೆ ಆವಾಗ ಅನ್ನಿಸ್ತು, ಅಯ್ಯೋ ಮಕ್ಕಳಿಗೆ ಸಾನುಗು ಇವತ್ತು ಕಲರ್ ಡ್ರೆಸ್ ಇದ್ರೆ ಚೆನ್ನಾಗಿರೋದಲ್ವಾ, ಅವರು ಖುಷಿ ಪಡ್ತಿದ್ರು ಅಂತ. ಬಟ್ ಅದು ಮಾಡೋಕ್ಕಾಗಲಿಲ್ಲ, ಅದು ನನ್ನ ಕೈಯಲ್ಲಿಲ್ಲ. ಆಮೇಲೆ ಅನ್ನಿಸ್ತು ಸಮಥಿಂಗ್ ಮಾಡೋಣ, ಮೆಮೊರೇಬಲ್ ಚಿಲ್ಡ್ರನ್ಸ್ ಡೇ ಅಲ್ವಾ, ಏನಾದರೂ ಅವ್ರಿಗೂ ಖುಷಿಯಾಗುತ್ತೆ ಅಂತ ಹೇಳಿ ತುಂಬ ಯೋಚನೆ ಮಾಡಿ ಮಾಡಿ ಆಮೇಲೆ ಕೇಕ್ ಮಾಡಿ. ನಂಗೆ ತುಂಬ ದಿನಗಳೇ ಆಯಿತು ನೀವು ಹೇಳ್ತಾ ಇದ್ರಿ ಯಾಕಕ್ಕ ಕೇಕೇ ಮಾಡ್ತಾ ಇಲ್ಲ ನೀವು ಅಂತ ಹೇಳಿಬಿಟ್ಟು. ಕೇಕ್ ನಾನು ಯಾಕೆ ಮಾಡ್ತಾ ಇಲ್ಲ ಅಂದರೆ ಶುಗರ್ ಹಾಕ್ಬೇಕಲ್ವಾ. ಸಾನುಗೆ ಹುಷಾರು ತಪ್ಪದಾಗಿಂದ ನಾನು ಎಲ್ಲ ಜಂಕ್ನು ಸ್ಟಾಪ್ ಮಾಡ್ಬಿಟ್ಟಿದ್ದೀನಿ. ಬಿಸ್ಕೆಟು ಕೊಡೋದಿಲ್ಲ, ಮೈದಾನೂ ಯೂಸ್ ಮಾಡೋದಿಲ್ಲ, ಸಕ್ಕರೆನೂ ಇಲ್ಲ, ಬರೀ ಅವಳಿಗೆ ಹಾಲಿಗೆ ಎಷ್ಟಾಗ್ತೀನೋ ಅಷ್ಟೇ. ನೋ ಚಾಕ್ಲೇಟ್ಸ್, ಡಾಕ್ಟ್ರು ಕೂಡ ಚಾಕ್ಲೇಟ್ಸ್ ಬೇಡ ಅಂತ ಹೇಳಿದ್ದಾರೆ. ಆ ಥರ ಆಗಿ ಆಮೇಲೆ ನಾನು ಕೂಡ ಕಂಟ್ರೋಲ್ ಮಾಡ್ತಿದ್ದೆ ಅಲ್ವಾ. ರಾಜೇಶ್ ನನಗೆ ಬೆಲ್ಲನೂ ತಿನ್ನಬೇಡ ಹಾಗೆ ಕುಡಿ ಅಂತಾರೆ, ಅದಕ್ಕೆ ಹೋಗ್ರಿ ತಿನ್ನಕ್ಕೆ ಒಂದು ಸ್ಪೂನ್ ತಾನೇ ಅಂದ್ಬಿಟ್ಟು ಒಂದು ಸ್ಪೂನ್ ಅದನ್ನು ಬೆಲ್ಲ ತಿಂತೀನಿ. ನಾನು ಕೂಡ ಸಕ್ಕರೆದು ಮೈದಾದು ಏನೂ ಯೂಸ್ ಮಾಡ್ತಾ ಇರಲಿಲ್ಲ. ಬಟ್ ಇವತ್ತು ಒಂದು ಸ್ವಲ್ಪ ಆದರೂ ಮಾಡೋಣ ಅವಳಿಗೆ ಅವಳ ಫ್ರೆಂಡ್ಸ್ಗಳಿಗೆ ಅಂಥೇಳಿ ಒಂದು ಸಣ್ಣ ಪಾರ್ಟಿ ಮಾಡೋಣ ಅಂದ್ಕೊಂಡೆ. ಪಾರ್ಟಿ ಎಲ್ಲ ಬೇಡ, ಜಾಸ್ತಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಅಟ್ಲೀಸ್ಟು ಕೇಕ್ ಮಾಡೋಣ, ಅವ್ರ ಫ್ರೆಂಡ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ಅಂದ್ಕೊಂಡು ಈಗ ರೆಡಿ ಮಾಡ್ತಾ ಇದ್ದೀನಿ. ಟೈಮ್ ಆಗ್ಬಿಟ್ಟಿದೆ, ಒಂದು ಗಂಟೆ ಸ್ನೇಹಿತರೆ ಆಗಲೇ, ಬರೀ ಕೆಲಸಗಳೇ ಆಗುತ್ತೆ. ಈಗ ರೆಡಿ ಮಾಡ್ಕೊಂಡಿದ್ದೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಕೇಕ್ ಮಾಡೋದು ತುಂಬ ಈಸಿ ಸ್ನೇಹಿತರೆ, ನಾನು ಸುಮಾರು ಸರಿ ಮಾಡಿ ತೋರಿಸಿದ್ದೀನಿ. ಇವತ್ತು ನಾನು ಬ್ರೀಫಾಗಿ ಹೇಳ್ತೀನಿ. ಸಕ್ಕರೆ ತೊಗೊಂಡಿದ್ದೀನಿ, ಸಕ್ಕರೆ 2/3 ಕಪ್ ಅಂದರೆ 3/4 ಕಪ್ಪಷ್ಟು ತೊಗೊಂಡು ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಕೇಕ್ಗೆ ಸಿಹಿ ಜಾಸ್ತಿ ಇರಲಿ ಅಂದ್ಬಿಟ್ಟು ನೀವು ಸಕ್ಕರೆ ಜಾಸ್ತಿ ಹಾಕೋದು ಅಥವಾ ಎಣ್ಣೆ ಹಾಕಿದಾಗ ಮಾಯಿಶ್ಚರ್ ಬರುತ್ತೆ, ಸಾಫ್ಟ್ನೆಸ್ ಬರುತ್ತೆ, ಹಾಗನ್ಬಿಟ್ಟು ಎಣ್ಣೆ ಜಾಸ್ತಿ ಹಾಕೋದು ಅದೆಲ್ಲ ಮಾಡಿದ್ರೆ ಹಿಟ್ ಆಗುತ್ತೆ. ಕೆಲವೊಬ್ಬರು ಹೇಳ್ತಾ ಇದ್ರಿ ಕೇಕ್ ನಂದು ಹಿಟ್ಟ ಥರ ಆಗುತ್ತೆ ಅಂದ್ಬಿಟ್ಟು, ಇದೇ ರೀಸನ್ಗೆ. ಸೊ ನಾನು ಕರೆಕ್ಟ್ ಮೆಷರ್ಮೆಂಟ್ ನಾನು ತೋರಿಸಿರೋದ್ರಿಂದ ಕಪ್ ಕೇಕ್ದಾಗಿರ್ಬೋದು ಅಥವಾ ಪೇಸ್ಟ್ರಿ ಮಾಡಬೇಕು ಅಂದರೆ ಅದಾಗಿರ್ಬೋದು ಅಥವಾ ಮ್ಯಾಂಗೋ ಕೇಕ್, ಪ್ಲೇನ್ ಕೇಕ್ ಆಗಿರ್ಬೋದು ಎಲ್ಲದನ್ನು ನಾನು ಶೇರ್ ಮಾಡಿದ್ದೀನಿ. ಸೊ ದಯವಿಟ್ಟು ನೋಡಿ, ಆ ಥರನೇ ಬರುತ್ತೆ ನಿಮಗೂ ಕೂಡ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಹೆಚ್ಚಿಗೆ ಅಂತೂ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ಅದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಈಗ ನಾನು 1/4 ಕಪ್ ಎಣ್ಣೆ ತೊಗೊಂಡಿದ್ದೀನಿ, ಅದ್ರ ಬದಲು ನೀವು ಬೆಣ್ಣೆನೂ ತೊಗೊಳ್ಬೋದು. 1/4 ಕಪ್ ಮೊಸರು, 1/4 ಕಪ್ ಹಾಲು ತೊಗೊಂಡಿದ್ದೀನಿ. ಬರೀ ಮೊಸರು ಹಾಕ್ಬೋದು, ಬಟ್ ಹಾಲು ಹಾಕಿದಾಗ ಸ್ವಲ್ಪ ಸಾಫ್ಟ್ನೆಸ್ ಜಾಸ್ತಿ ಬರುತ್ತೆ ಅಂಥೇಳಿ. ಸೊ ಸಕ್ಕರೆ ಇಷ್ಟನ್ನು ಮೂರನ್ನು ಕೂಡ ನಾನೀಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಫ್ಲೇವರ್ಗೆ ಅಂತ ಹೇಳಿಬಿಟ್ಟು ವೆನಿಲಾ ಎಸೆನ್ಸ್ ಹಾಕಬೇಕು. ಹೊಸದು ತಂದು ಇಟ್ಟಿರೋದು, ಓಪನೂ ಮಾಡಿಲ್ಲ, ಆಗಲೇ 5ನೇ ತಿಂಗಳಲ್ಲಿ ತಂದಿರೋದು. ಇದು ಬೇಕಿಂಗ್ ಪೌಡರ್ 1/2 ಟೀಸ್ಪೂನ್ ಹಾಕಬೇಕು, ಅಡುಗೆ ಸೋಡಾ 1/4 ಟೀಸ್ಪೂನ್ ಹಾಕಬೇಕು. ಇದೆರಡೂ ಇಲ್ಲ ನಾವು ಹೇಗೆ ಮಾಡೋದು ಅಂದರೆ, ಈನೋ ಸಿಗುತ್ತಲ್ವ, ಈನೋ ಕೂಡ ಹಾಕ್ಕೊಳ್ತಾರೆ 1 ಸ್ಪೂನ್ 2 ಸ್ಪೂನ್ ಅಂತ ಹೇಳಿಬಿಟ್ಟು. ನಾನು ಅದನ್ನು ಟ್ರೈ ಮಾಡಿಲ್ಲ, ಬಟ್ ಇದು ಎರಡೂ ಇಲ್ಲದೆ ಕೇಕ್ ಅಂತೂ ಮಾಡೋಕ್ಕಾಗೋದಿಲ್ಲ. ಕೊನೆಯಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ಸ್ವಲ್ಪನೇ ಜರಡಿ ಮಾಡ್ತಾ ಮಾಡ್ತಾ ಹಾಕ್ಕೊಳ್ತಾ ಇದ್ದೀನಿ. ನಾವು ಕೇಕ್ ಬ್ಯಾಟರ್ನ ಮಿಕ್ಸ್ ಮಾಡಿದ್ಮೇಲೆ ತುಂಬ ಹೊತ್ತು ಬಿಡಬಾರ್ದು, ಅದು ನಾವು ಸೋಡಾ ಎಲ್ಲ ಹಾಕಿರ್ತೀವಲ್ವ ಹಾಗಾಗಿ. ಸೊ ನಾವು ಯಾವ ಪಾತ್ರೆಯಲ್ಲಿ ಮಾಡ್ತೀವೋ, ಕುಕ್ಕರಲ್ಲಿ ಮಾಡ್ತೀವೋ ಅಥವಾ ಬಾಂಡ್ಲಿಲಿ ಮಾಡ್ತೀವೋ ಅಥವಾ ಓವನಲ್ಲಿ ಮಾಡ್ತೀವೋ ಎಲ್ಲನೂ ರೆಡಿ ಇಟ್ಟಿರಬೇಕು. ಕೇಕ್ ಟಿನ್ನನ್ನು ಗ್ರೀಸ್ ಮಾಡಿ ರೆಡಿ ಇಟ್ಟಿರಬೇಕು, ಓವನ್ನ ಪ್ರೀ ಹೀಟ್ ಮಾಡೋದಕ್ಕೆ ಇಟ್ಟಿರಬೇಕು, ಸ್ಟವ್ ಮೇಲೆ ಮಾಡೋ ಹಾಗಿದ್ರೆ ಸ್ಟವ್ ಮೇಲೆ ಕೂಡ ನಾವು ಬಿಸಿ ಆಗೋದಕ್ಕೆ ಇಟ್ಟಿರಬೇಕು. ಆ್ಯಂಡ್ ಮಿಕ್ಸ್ ಮಾಡೋ ಟೈಮಲ್ಲಿ ಜಾಸ್ತಿ ಮಿಕ್ಸ್ ಮಾಡಬಾರ್ದು, ಸ್ವಲ್ಪನೇ ಕೇಕ್ನ ಫೋಲ್ಡ್ ಅಂತ ಹೇಳ್ತಾರೆ, ರೌಂಡ್ ತಿರುಗಿಸ್ಬಿಟ್ಟು ಒಂದ್ಸಾರಿ ಮಧ್ಯಕ್ಕೆ ಒಂದು ಲೈನ್ ಎಳೆಯೋದು. ನಮ್ಮ ಸಾನುನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಅವಳು ಇದ್ದಿದ್ರೆ ಈ ವಿಸ್ಕರ್ನ ನೀಟಾಗಿ ಎಲ್ಲ ನೆಕ್ಕಿ ಇಟ್ಟಿರೋವಳು. ನಾನಿವತ್ತು ಇಡ್ಲಿ ಕೇಕ್ ಮಾಡ್ತಾ ಇದ್ದೀನಿ. ಈಗ ಇಡ್ಲಿ ಪ್ಲೇಟ್ ತೊಗೊಂಡಿದ್ದೀನಿ, ಇದಕ್ಕೆ ಎಣ್ಣೆ ಹಚ್ತೀನಿ, ಆಮೇಲೆ ಸ್ವಲ್ಪ ಹಸಿಟ್ಟು ಉದುರಿಸ್ಬೇಕು, ಅದ್ರ ಮುಂಚೆ ಸ್ಟವ್ ಹಚ್ತೀನಿ. ಸೊ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ, ಓಕೆ, ಎಣ್ಣೆ ಹಚ್ಚಿ ನೋಡಿ ಈ ಥರ ಹಸಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಈಗ ಡಸ್ಟಿಂಗ್ ಅಂತ ಹೇಳ್ತಾರೆ, ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು.
ಎಣ್ಣೆ ಇರೋ ಕಡೆ ಎಲ್ಲ ಹಸಿಟ್ಟು ಅಂಟ್ಕೊಳ್ಳುತ್ತೆ. ನಾನಿವತ್ತು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡೋಣ, ಕೇಕ್ ಮಧ್ಯೆ ಒಂದು ಚಾಕ್ಲೇಟ್ ಪೀಸ್ ಇರೋಣ, ಅದು ಮೆಲ್ಟ್ ಆದಾಗ ಒಂದು ಬೈಟ್ ಮಾಡಿದಾಗ ಚಾಕ್ಲೇಟ್ ಕೂಡ ಕೇಕ್ ಜೊತೆ ಬರುತ್ತಲ್ವ, ಈ ಚಾಕ್ಲೇಟ್ ಲಾವಾ ಕೇಕ್ ಥರ, ಆ ಥರ ಮಾಡೋಣ ಅಂಥೇಳಿ ಸ್ವಲ್ಪ ಸ್ವಲ್ಪನೇ ಹಸಿಟ್ಟು ಹಾಕಿದ್ದೀನಿ, ಅದ್ರ ಮಧ್ಯೆ ಒಂದೊಂದು ಚಾಕ್ಲೇಟ್ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಹೇಗೆ ಬರುತ್ತೆ, ಚೆನ್ನಾಗಿರುತ್ತಲ್ಲ, ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ನೋಡೋಣ ಅಂಥೇಳಿ. ಎರಡು ಪ್ಲೇಟ್ಸ್ದು ಮಾಡ್ತಾ ಇದ್ದೀನಿ, ಇನ್ನೂ ಒಂದು ಪ್ಲೇಟಲ್ಲಿ ಪ್ಲೇನ್ ಮಾಡ್ತೀನಿ, ಯಾಕೆಂದರೆ ಸಾನು ಚಾಕ್ಲೇಟ್ಸ್ ಕೋಕೋ ಇರೋವಂಥ ಚಾಕ್ಲೇಟ್ಸ್ ತಿನ್ನಬಾರ್ದು ಅಂತ ಹೇಳಿದ್ದಾರೆ, ಹಾಗಾಗಿ ಪ್ಲೇನ್ ಮಾಡ್ತಾ ಇದ್ದೀನಿ. ಪ್ಲೇನ್ ಸ್ವಲ್ಪ ತುಂಬಾ ಪ್ಲೇನ್ ಅನಿಸುತ್ತೆ ಅಂದ್ಬಿಟ್ಟು ಸಾನುವಿನ ಫೇವ್ರೆಟ್ ಕಲರ್ ಪಿಂಕ್ ಕಲರ್ನ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಪಿಂಕಿಶ್ ಕೇಕ್ ಥರ ಮಾಡ್ತಾ ಇದ್ದೀನಿ. ಮೇಲಿಂದ ಸ್ವಲ್ಪ ರೇಸಿನ್ಸ್ ಕೂಡ ಉದುರಿಸ್ತಾ ಇದ್ದೀನಿ. ಕೆಳಗಡೆ ಪಾತ್ರೆಯಲ್ಲಿ ಸ್ವಲ್ಪ ನೀರಿದೆ ಅಷ್ಟೇ, ಇಲ್ಲಿ ನೋಡಿ ಇದರಲ್ಲಿ ಈಗ ಎರಡು ತಟ್ಟೆ ಇಟ್ಟಿದ್ದೀನಿ. ಇದು 12 ನಿಮಿಷದಲ್ಲಿ ಕುಕ್ ಆಯಿತು. ಸೊ ಫಸ್ಟ್ ಒಂದು 3 ಮಿನಿಟ್ಸ್ ಅಷ್ಟು ನೀವು ಸ್ವಲ್ಪ ದಪ್ಪ ಉರಿ ಇರಲಿ, ಆಮೇಲೆ ಫುಲ್ ಸಣ್ಣ ಮಾಡಿಬಿಡಿ, ಸಣ್ಣ ಮಾಡಿ ಬಿಟ್ಬಿಡಿ, ರೆಡಿ ಆಗುತ್ತೆ. ಇನ್ನು ಸ್ವಲ್ಪ ಇದೆ, ಆಫ್ ಮಾಡಿಬಿಟ್ಟು ಮುಚ್ಚಿ ಬಿಡ್ತೀನಿ. ಅಂದರೆ ನೋಡಿ ಈಗ ಹಾಕ್ತಾಯಿಲ್ಲ, ಬರಬೇಕಾದ್ರೆ ಇದು ಕ್ಲೀನ್ ಬರಬೇಕು, ಈ ಥರ ಅಂಟ್ಕೋಬಾರ್ದು, ಅದಕ್ಕೆ ಅಲ್ಲೇ ಬಿಡ್ತೀನಿ ಸ್ವಲ್ಪ ಹೊತ್ತು. ಆ್ಯಂಡ್ ಈ ಕಡೆ ನಾವು ಸೋಯಾ ಚಂಕ್ ಮಾಡ್ತಾ ಇದ್ದೀವಿ, ನಮ್ಮ ಸಾನುವಿನ ಮೋಸ್ಟ್ ಫೇವ್ರೆಟ್. ಜಸ್ಟ್ ಒಗ್ಗರಣೆ ಕೊಡ್ತೀನಿ ಇದಕ್ಕೆ. ಈಗ ನಾನು ತಣ್ಣಗಾದಮೇಲೆ ಸೋಯಾ ಚಂಕ್ಸ್ ನೀರು ಹಿಂಡಿಬಿಟ್ಟು ಇದಕ್ಕೆ ಮಸಾಲೆ ಹಾಕಿ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ. ಇದನ್ನು ನಾವು ತಂದೂರಿ ಚಿಕನ್ ಮಾಡ್ತೀವಲ್ವ, ಕಲ್ಮಿ ಕಬಾಬ್, ಅದಕ್ಕೆ ಏನೆಲ್ಲ ಮಸಾಲೆ ಹಾಕ್ತೀವೋ ಅದು ಮಸಾಲೆ ನಾನು ಇದಕ್ಕೆ ಹಾಕ್ಬಿಟ್ಟು ಕಲಸಿ ಇಡ್ತಾ ಇದ್ದೀನಿ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ. ಈ ಥರ ಮಾಡೋದ್ರಿಂದ ಸ್ವಲ್ಪ ಆದರೂ ಮಸಾಲೆ ಹಿಡ್ದಿರತ್ತೆ ಅಂತ ಹೇಳಿಬಿಟ್ಟು ನಾನು ಇದನ್ನು ಮಾಡಿಟ್ಬಿಟ್ಟು ಸ್ಕೂಲ್ಗೆ ಹೋಗೋಣ ಅಂತಿದ್ದೆ, ಬಟ್ ಈಗ ಟೈಮ್ ಆಗಿಬಿಟ್ಟಿದೆ, ನಾನು ಬರೋ ತನಕ ಮ್ಯಾರಿನೇಟ್ ಆಗಿರುತ್ತೆ, ಬಂದ ಮೇಲೆ ಇದನ್ನು ಮಾಡ್ತೀನಿ. ಸೊ ಡೀಟೇಲ್ ರೆಸಿಪಿ ಸ್ನೇಹಿತರೆ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ. ಓಕೆ, ಇವತ್ತು ಸ್ವಲ್ಪ ಅರ್ಜೆಂಟಲ್ಲಿ ಇದ್ದೆ ಅಂದ್ಬಿಟ್ಟು ಫುಲ್ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಫುಲ್ ತಣ್ಣಗಾದ್ಮೇಲೇ ತೆಗಿಬೇಕು ನಾವು, ಸ್ವಲ್ಪ ಸ್ವಲ್ಪ ಎಡ್ಜಸ್ನ ಬಿಡಿಸ್ಕೊಂಡು ಆಮೇಲೆ ಮಧ್ಯಕ್ಕೆ ಸ್ಪೂನ್ ಹಾಕಿ ತೆಗಿಬೇಕು. ಸೊ ನೋಡೋಣ ಹೇಗಾಗಿದೆ. ಓಹೋ, ಸ್ವಲ್ಪ ಹಸಿಟ್ ಹಸಿಟ್ ಅನ್ನಿಸ್ತಾ ಇದೆ. ಚಾಕ್ಲೇಟ್ ನೋಡಿ ಮೆಲ್ಟೇ ಆಗಿಲ್ಲ. ವಿತೌಟ್ ಚಾಕ್ಲೇಟ್ ಹಾಕಿದ್ದ ಕೇಕ್ ಮಾತ್ರ ಚೆನ್ನಾಗಿ ಬಂದಿತ್ತು, ನೀವು ಕೂಡ ಟ್ರೈ ಮಾಡಿ. ಓವನ್ನೇ ಬೇಕು ಅಂತ ಇಲ್ಲ, ಕಪ್ ಕೇಕ್ ಮಾಡೋದಕ್ಕೆ ಮೌಲ್ಸ್ ಇರಬೇಕು ಅಂತ ಇಲ್ಲ, ಈ ಥರ ಕೂಡ ನೀವು ಈಸಿಯಾಗಿ ಇಡ್ಲಿ ಕೇಕ್ ಮಾಡ್ಬೋದು. ಈಗ ಸ್ನೇಹಿತರೆ ಸ್ಕೂಲ್ಗೆ ಹೊರಟಿದ್ದೀನಿ ಇವತ್ತು, ದಿನ ರಾಜೇಶ್ ಹೋಗ್ತಾರೆ, ಇವತ್ತು ಕೇಕ್ ಮಾಡಿದ್ನಲ್ವ, ಅವ್ರ ಫ್ರೆಂಡ್ಸ್ಗೆಲ್ಲ ಕೊಟ್ಟು ಬರೋಣ ಅಂತ ನಾನು ಹೊರಟಿದ್ದೀನಿ. ಚಾಕ್ಲೇಟ್ ಹಾಕಿದ್ದು ಮೆಲ್ಟ್ ಆಗಲಿಲ್ಲ, ಸೊ ಅದನ್ನೇನು ತೊಗೊಂಡಿಲ್ಲ, ಅದು ಅಷ್ಟೊಂದು ಅಪೀಲಿಂಗ್ ಇರಲಿಲ್ಲ ನೋಡೋದಕ್ಕೆ. ಬೇರೆದು ಮಾಡಿದ್ದೆ ಅಲ್ವಾ, ಅದು ಸಾನುಗೆ ಅಂತ ಮಾಡಿದ್ದು ಪ್ಲೇನ್ ವಿತೌಟ್ ಚಾಕ್ಲೇಟ್, ಅದನ್ನೇ ತೊಗೊಂಡಿದ್ದೀನಿ. ರಾಜೇಶ್ ಅಂತಿದ್ರು ಅಲ್ಲೇ ಜಾಸ್ತಿ ಏನು ಫ್ರೆಂಡ್ಸ್ ಇರಲ್ಲ ಕಣೋ, ಎಲ್ಲರೂ ಹೊರಟೋಗಿರ್ತಾರೆ, ಒಂದು 2-3 ಜನ ಇರ್ತಾರೆ ಸಾಕು ತೊಗೊಂಡೋಗು ಅಂದರು. ಸೊ ತೊಗೊಂಡಿದ್ದೀನಿ, ಹೋಗಿ ಬರ್ತೀನಿ. ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಇಂಥ ಬೆಸ್ಟ್ ಡೇ ನಮ್ಮ ಸಾನು ಲೈಫಲ್ಲಿ ಬರ್ತಾನೇ ಇರುತ್ತೆ. ಅಯ್ಯೋ ಎದ್ದೋಳು ಎದ್ದೋಳು, ಊಟ ಮಾಡು. ನಾನು ಸ್ಕೂಲ್ಗೆ ಹೋಗೋ ಮುಂಚೆನೇ ಮಾಡಿಡಬೇಕಾಗಿತ್ತು, ನಾನು ಬೇಗ ಬಂದ್ಬಿಡ್ತೀವಲ್ವಾ ಅಂದ್ಬಿಟ್ಟು ಹೋದರೆ ಅಲ್ಲಿ ಇವತ್ತು ಬಿಟ್ಟಿದ್ದೆ ಲೇಟ್, ಇಷ್ಟು 1.5 ಗಂಟೆ ಲೇಟ್ ಓಪನ್ ಮಾಡಿರೋದು. ತಿನ್ನಿ ಬೇಗ ತಿನ್ನಿ, ಟೈಮ್ ಆಯಿತು.
ಸಾನುಗೆ ಈಗ ಕ್ಲಾಸ್ ಶುರು ಆಗುತ್ತೆ. ಅಲ್ಲಿ ಗೇಟ್ ತೆಗೆದಿದೆ ಲೇಟ್, ಇವತ್ತು ಚಿಲ್ಡ್ರನ್ಸ್ ಡೇ ಅವ್ರ ಟೀಚರ್ಸ್ ಎಲ್ಲ ಪರ್ಫಾರ್ಮ್ ಮಾಡಿದ್ರಂತೆ, ಅದಕ್ಕೋಸ್ಕರ ಲೇಟ್ ಆದ ಯಾತಕ್ಕೆ ಗೊತ್ತಿಲ್ಲ. ಬಟ್ 15 minutes ಲೇಟ್ ಆಯಿತು ಅಲ್ಲೇ, ಅದಕ್ಕೆ ಬಂದ ತಕ್ಷಣವೇ ಸಾನು ಊಟ ಕೊಟ್ಟೆ ಕ್ಲಾಸ್ ಶುರು ಆಗುತ್ತಲ್ಲ ಅಂದ್ಬಿಟ್ಟು. ಇಲ್ಲ ಅಂದಿದ್ರೆ ಅವ್ಳು ಬಂದು ಡ್ರೆಸ್ ಚೇಂಜ್ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ನಮ್ಮ ಜೊತೆ ಮಾತಾಡಿಕೊಂಡು ಊಟಕ್ಕೆ ಕೂತ್ಕೊಳ್ಳೋದಕ್ಕೆ 1.5 ಗಂಟೆಯಿಂದ 20 ನಿಮಿಷ ಬೇಕು ಅವಳಿಗೆ. ಸೊ ಆ ಗ್ಯಾಪಲ್ಲಿ ಮಾಡಿಬಿಡೋಣ ಅಂದ್ಕೊಂಡೆ. ಇವತ್ತು ಸ್ವಲ್ಪ ಕ್ಯಾಲ್ಕುಲೇಷನ್ ತಪ್ಪಾಯಿತು, ನನಗೂ ಸಖತ್ ಹೊಟ್ಟೆ ಹಸಿತಾ ಇದೆ. ಹೋಗೋ ಟೈಮಲ್ಲಿ ಕೇಕ್ ಮಾಡ್ತಾ ಇದ್ಬಿಟ್ಟಿನಲ್ವಾ, ಟೈಮ್ ಆಗೋಯ್ತು. ಅಷ್ಟೇ ಅಷ್ಟೇ, ಕೇಕ್ ಮಾಡ್ತಾ ಇದ್ನಲ್ವಾ, ಟೈಮ್ ಆಗೋಯ್ತು. ನಾನು ಊಟ ಮಾಡಲಿಲ್ಲ, ಅಟ್ಲೀಸ್ಟ್ ಒಂದು ಜ್ಯೂಸ್ ಆದರೂ ಮಾಡ್ಕೊಂಡು ಕುಡಿಯೋಣ ಅಂದ್ಕೊಂಡೆ, ಅದು ಆಗಲಿಲ್ಲ. ಈಗ ಹೊಟ್ಟೆ ಹಸಿತಾ ಇದೆ, ಸಾನು ಕೊಟ್ಬಿಟ್ಟು ಈಗ ಊಟ ಮಾಡೋಣ ಅಂದ್ಕೊಂಡೆ, ಈಗ ಊಟ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನಿನ್ನೆ ಆ್ಯಕ್ಚುಲಿ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ, ಯಾಕಂದರೆ ಸಖತ್ ಬೇಜಾರಾಗೋಯ್ತು ನನಗೇನೆ. ನಾನು ಅಂದ್ಕೊಂಡಿದ್ದೆ ಸಂಜೆ ಸಾನುಗೆ ಕ್ಲಾಸ್ ಇತ್ತು, ಆನ್ಲೈನ್ ಕ್ಲಾಸ್, ಅದು ಮುಗಿದ ಮೇಲೆ ತಕ್ಷಣವೇ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು, ಅವಳ ಫೇವ್ರೆಟ್ ಪಾರ್ಕ್. ನಾವು ಕೊರೋನಾ ಶುರುವಾದಾಗ್ಲಿಂದ ಅಲ್ಲಿಗೆ ಹೋಗೋದನ್ನು ಸ್ಟಾಪ್ ಮಾಡಿಬಿಟ್ಟಿದ್ವಿ. ಯಾವಾಗಲೋ ಮಧ್ಯೆ ಒಂದೆರಡು ಸಾರಿ ಹೋಗಿದ್ದೀವಿ. ಸ್ಕೂಲ್ ಇರೋ ಟೈಮಲ್ಲಂತೂ ಹೋಗೋದಕ್ಕೆ ಆಗೋದಿಲ್ಲ, ಅವ್ಳದ್ದು ಹೋಮ್ವರ್ಕ್ ಇರುತ್ತೆ, ಓದೋದಿರುತ್ತೆ, ಕ್ಲಾಸ್ಗಳಿರುತ್ತೆ ಅಂದ್ಬಿಟ್ಟು. ಸೊ ಚಿಲ್ಡ್ರನ್ಸ್ ಡೇ ಅಲ್ವಾ, ಒಂದಿನ ಓದೋದಕ್ಕೆ ರಜಾ ಕೊಟ್ಬಿಟ್ಟು ಹೋಗೋಣ ಅಂದ್ಕೊಂಡೆ. ಆದರೆ ನಿನ್ನೆ ಜೋರು ಮಳೆ ಬಂದ್ಬಿಡ್ತು, ಅಂದರೆ ಸ್ವಲ್ಪ ಮಳೆ ಬಂದರೂ ಕೂಡ ಅಲ್ಲೆಲ್ಲ ಒದ್ದೆ ಆಗಿಬಿಟ್ಟಿರುತ್ತೆ, ಹೋಗಿ ಕೂಡ ಪ್ರಯೋಜನ ಆಗೋದಿಲ್ಲ. ಅಂಥದ್ರಲ್ಲಿ ಜೋರು ಮಳೆ ಬೇರೆ. ಸಾನುಗೆ ಮೂಗು ತುಂಬಾ ಜಾಸ್ತಿ ಕಟ್ಕೊಂಡಿದೆ, ಕೇಳ್ತಾ ಇದ್ರಿ ಹೆಲ್ತ್ ಅಪ್ಡೇಟ್ ಹೇಗಿದೆ ಸಾನುದು ಅಂತ ಹೇಳಿಬಿಟ್ಟು. ಸಾನುಗೆ ಮೂಗು ತುಂಬ ಕಟ್ಕೊಂಡಿದೆ, ಮೂಗು ಕಟ್ಕೊಂಡಾಗ ಅವಳಿಗೆ ಹುಷಾರು ತಪ್ತಾಳೆ. ಬಟ್ ಈಗ ಅವಳು ಹುಷಾರು ತಪ್ಪಿಲ್ಲ, ಬಟ್ ಮೂಗು ಕಟ್ಕೊಂಡು ಕೆಮ್ಮು, ರಾತ್ರಿ ಎಲ್ಲ ಉಸಿರಾಡೋದಕ್ಕೆ ತೊಂದರೆ ಆಗ್ತಾ ಇದೆ. ಟ್ರೀಟ್ಮೆಂಟ್ ನಡೀತಾ ಇದೆ, ಏನು ಟ್ರೀಟ್ಮೆಂಟ್ ಅದು ಹೇಗಿದೆ ಅಂತ ನಿಮಗೆ ಅದರ ರಿಸಲ್ಟ್ ಬಂದಮೇಲೆ ಹೇಳ್ತೀನಿ. ಈಗಲೇ ಏನೂ ಹೇಳೋಕ್ಕಾಗಲ್ಲ, ಯಾಕಂದರೆ ನನಗೂ ಅದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. 100% ರಿಸಲ್ಟ್ ಅಂತ ಏನೂ ಬರ್ತಾ ಇಲ್ಲ, ಬಟ್ ಬೆಟರ್ ಅಷ್ಟೇ. ಹಾಗಾಗಿ ಈ ಥರ ಇದೆ ಅವಳ ಹೆಲ್ತ್ ಕಂಡೀಷನ್ನು ತಿಳಿಸ್ತೀನಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರೇ ನನಗೆ ಮೇಲ್ ಮಾಡಿ ಹೇಳಿದರು, ನನಗೂ ಈ ಥರ ಆಗಿತ್ತು, ನನ್ನ ಮಗುಗೆ ಈ ಥರ ಆಗಿತ್ತು, ನಾವು ಇಲ್ಲಿ ತೋರಿಸಿದ್ವಿ ಅಂಥೇಳಿ. ನಮಗೆ ಹತ್ತಿರ ಇತ್ತು, ಅದಕ್ಕೆ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ನಿಮ್ಮಲ್ಲಿ ತುಂಬ ಜನ ತುಂಬ ಸಜೆಸ್ಟ್ ಮಾಡಿದ್ರಿ, ತುಂಬ ಕೇರ್ ತೊಗೊಂಡಿದ್ರಿ ಅವಾಗ ಸಾನು ಬಗ್ಗೆ ಅಲ್ಲಿ ತೋರಿಸಿ ಅಂತ ಹೇಳಿಬಿಟ್ಟು. ಬಟ್ ನಮ್ಮ ಏರಿಯಾಗೆ ಯಾವುದು ಹತ್ತಿರ ಆಗುತ್ತೋ ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ ಈಗ. ಅದು ಇನ್ನೂ ತುಂಬ ದಿನ ತೊಗೊಳುತ್ತಂತೆ, ಅದಾದಮೇಲೆ ನಾನು ತಿಳಿಸ್ತೀನಿ. ನನಗೆ ಬೇಜಾರಾಗೋಯ್ತು ಈ ಥರ ಆಯ್ತಲ್ಲ ಅಂಥೇಳಿ. ಸಮಥಿಂಗ್ ಸ್ಪೆಷಲ್ ಮಾಡೋಕ್ಕಾಗಲಿಲ್ವಲ್ಲ ಅವಳಿಗೋಸ್ಕರ, ತುಂಬ ಖುಷಿಪಟ್ಟಿರೋಳು ಮಾತ್ರ ಕರ್ಕೊಂಡು ಹೋಗಿದ್ದಿದ್ರೆ. ಇದು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಬ್ಬರು ನನಗೆ ಕೇಳ್ತಾ ಇದ್ರು, ನೀವು ಡ್ರೆಸ್ ಆಲ್ಟರ್ ಮಾಡೋದನ್ನು ಒಂದು ಸಾರಿ ತೋರಿಸಿದ್ರಿ, ಅದನ್ನು ಇನ್ನೊಂದ್ಸರಿ ಡೀಟೇಲಾಗಿ ಹೇಳಿ ಅಂದ್ಬಿಟ್ಟು. ಸೊ ಈಗ ಡ್ರೆಸ್ ತೆಗೆದು ಇಟ್ಟಿದ್ದೀನಿ, ಬನ್ನಿ ತೋರಿಸ್ತೀನಿ ಅದನ್ನು ಹೇಗೆ ಆಲ್ಟರ್ ಮಾಡೋದು ಅಂತ. ಈ ಡ್ರೆಸ್ಸು ನಾನು ದೀಪಾವಳಿಗೆ ಹಾಕಿದ್ದೆ ನೋಡಿ, ಇದೆಲ್ಲಿ ತೊಗೊಂಡಿದ್ದು ಅಂತ ಕೇಳಿದ್ರಿ. ಇದು ನಾನು ತೊಗೊಂಡಿದ್ದು ಮೈಸೂರಲ್ಲಿ, ಮೈಸೂರು ಸುಮಂಗಲಿ ಸಿಲ್ಕ್ಸ್ ಅಂತ ಇದೆಯಲ್ಲ ಅಲ್ಲಿ ತೊಗೊಂಡಿದ್ದು ನಾನು. ಸೊ ಆನ್ಲೈನಲ್ಲಿ ಆಗಿದರೆ ನಿಮಗೆ ಲಿಂಕ್ ಶೇರ್ ಮಾಡ್ತಿದ್ದೆ. ನನಗೆ ಇದೊಂಥರ ತುಂಬಾ ಇಷ್ಟ ಆಯಿತು, ಯಾಕಂದರೆ ವರ್ಕ್ ಎಲ್ಲ ಅಷ್ಟೊಂದು ಚೆನ್ನಾಗಿದೆ. ಈಗ ನಾರ್ಮಲಿ ನಾವು ಒಂದೊಂದು ತುಂಬಾ ಲೈಟಾಗಿ ಇರುತ್ತೆ, ಸ್ಟಿಚಿಂಗ್ ಸರಿ ಇರೋದಿಲ್ಲ, ಇದೊಂಥರ ಫರ್ಮ್ ಆಗಿ ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ಸು, ವರ್ಕ್ಗೆ ಯೂಸ್ ಮಾಡಿರೋ ಮಟೀರಿಯಲ್ ಎಲ್ಲ ತುಂಬ ಕ್ವಾಲಿಟಿಯಾಗಿ ಇದೆ. ಸೊ ಇದರಲ್ಲಿ ಈಗ ನಾನು ಏನು ಆಲ್ಟರ್ ಮಾಡ್ತೀನಿ ಅಂದರೆ, ಇದು ಹಾಕೊಂಡಾಗ ಜಸ್ಟ್ ಒಂಥರ ಸ್ಟ್ರೇಟಾಗಿ ಕಾಣುತ್ತೆ, ಇಲ್ಲಿ ಸ್ವಲ್ಪ ಲೂಸ್ ಇದೆ ನನಗೆ. ಇದನ್ನು ನಾನು ಸ್ಟಿಚ್ ಮಾಡಿದಾಗ ಏನಾಗುತ್ತೆ, ಹಾಕೊಳ್ಬೇಕಾದ್ರೆ ಇಲ್ಲಿ ಸ್ಟಕ್ ಆಗುತ್ತೆ, ಯಾಕಂದರೆ ಇಲ್ಲಿ ಇಷ್ಟೇ ಓಪನ್ ಇರೋದು. ಉದ್ದಕ್ಕೆ ಓಪನ್ ಇದ್ದಿದ್ರೆ ನಾವು ಬಾಡಿ ಫಿಟ್ ಮಾಡ್ಬೋದು, ಅದಕ್ಕೆ ನಾನು ಇಲ್ಲಿ ಸ್ಟಿಚ್ ಹಾಕೋದಕ್ಕಾಗೋದಿಲ್ಲ. ಇಲ್ಲಿ ಟೈಟ್ ಇದ್ದಾಗ ಇದೊಂಥರ ಫ್ರಿಲ್ಲು ಚೆನ್ನಾಗಿ ಕಾಣುತ್ತೆ, ಅದಕ್ಕೆ ನಾನು ಇದನ್ನೀಗ ಎಲಾಸ್ಟಿಕ್ ಹಾಕಿಬಿಟ್ಟು ಆಲ್ಟರ್ ಮಾಡ್ತೀನಿ. ಹೇಗೆ ಅಂದರೆ, ಇದು ಮುಂದೆ ಆ್ಯಂಡ್ ಹಿಂದೆ ಎರಡೂ ಕಡೆಯೂ ನಾವು ಎಲಾಸ್ಟಿಕ್ ಹಾಕಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಮುಂದೆ ಟೈಟ್ ಬರುತ್ತೆ, ಹಿಂದಗಡೆ ಒಂಥರ ಲೂಸ್ ಲೂಸ್ ಕಾಣುತ್ತೆ, ಫಿಟ್ಟಿಂಗ್ ಅಷ್ಟು ಚೆನ್ನಾಗಿರೋದಿಲ್ಲ. ನಾನು ಒಂದ್ಸರಿ ತೋರಿಸ್ತೀನಿ ನಿಮಗೆ, ಎಲಾಸ್ಟಿಕ್ ಹಾಕೋ ಮುಂಚೆ ಎಲಾಸ್ಟಿಕ್ ಹಾಕಿದ ಮೇಲೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ, ಅವಾಗ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಕಾಲು ಇಂಚ್ದು ಎಲಾಸ್ಟಿಕ್ ಇದು ನಿಮಗೆ 5 ರೂಪಾಯಿ ಮೀಟ್ರ್ ಏನೋ ಸಿಗುತ್ತೆ. ಇಲ್ಲಿ ಈ ಥರ ಬಟ್ಟೆ ಜಾಯಿನ್ ಮಾಡಿರ್ತಾರಲ್ಲ ಮೇಲ್ಗಡೆ ಮತ್ತು ಕೆಳಗಡೆ ಪಾರ್ಟು, ಅದಕ್ಕೆ ನಾವು ಹೊಲಿಬೇಕು. ಇಲ್ಲಿ ಹೊಲಿದ್ರೆ ನಮ್ಮ ಸ್ಕಿನ್ಗೆ ತಗ್ಲತ್ತೆ, ಅದಕ್ಕೆ ಏನು ಮಾಡಬೇಕು, ಕೆಳಗಡೆ ಹೊಲಿಬೇಕು. ಇಲ್ಲಿ ಒಂದು ಸ್ಟಿಚ್ ಹಾಕಿಬಿಟ್ಟು ಉದ್ದಕ್ಕೆ ಈ ಥರ ಎಳೆದು ನಾವು ಇಲ್ಲಿ ಸ್ಟಿಚ್ ಹಾಕಬೇಕು.
ಇದು ಕೈಯಲ್ಲಿ ಆಗುತ್ತಾ ಗೊತ್ತಿಲ್ಲ, ನೀವು ಟ್ರೈ ಮಾಡಬೇಕಾಗತ್ತೆ. ಇದು ನಾವೀಗ ಎಷ್ಟು ಉದ್ದ ತೊಗೊಳ್ಬೇಕು ಎಲಾಸ್ಟಿಕ್ ಅಂದರೆ, ನಮಗೆ ಎಷ್ಟು ಉದ್ದ ಬೇಕು ನೋಡಿ, ಅದಕ್ಕಿಂತ ಒಂದು 2 ಇಂಚು ತುಂಡ ತೊಗೊಳ್ಬೇಕು. ಇಷ್ಟು ಇದ್ದರೆ ಈಗ ಈ ಥರ ಎಳಿತೀವಲ್ವಾ, ಎಳೆದ್ಬಿಟ್ಟು ನಾವು ಹೊಲಿದಾಗ ಅದು ಕರೆಕ್ಟಾಗಿ ನಮ್ಮ ಬಾಡಿ ಫಿಟ್ ಆಗುತ್ತೆ. ಹೊಲಿಬೇಕಾದ್ರೆ ನಾವು ಎಲಾಸ್ಟಿಕ್ನ ಎಳೆದಿಟ್ಕೊಂಡು ಬಟ್ಟೆ ಅಲಾಂಗ್ ನಾವು ಹೊಲಿಬೇಕು. ಜಸ್ಟ್ ಎಲಾಸ್ಟಿಕ್ ಇಟ್ಬಿಟ್ಟು ನೀವು ಸ್ಟ್ರೆಚ್ ಮಾಡದೆ ಹೊಲಿದ್ರೆ ಅದು ಆ ಹಗ್ ಫಿಟ್ ಬರೋದಿಲ್ಲ. ಸುಮ್ಮನೆ ಒಂದು ದಾರ ಇಟ್ಟು ಹೊಲ್ದಂಗೆ ಆಗುತ್ತೆ, ಏನೂ ಡಿಫ್ರೆನ್ಸ್ ಆಗೋದಿಲ್ಲ. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೀವು ಚಿಲ್ಡ್ರನ್ಸ್ ಡೇಗೆ ಏನಾದರೂ ಸ್ಪೆಷಲ್ ಮಾಡಿದ್ರಾ ತಿಳಿಸಿ. ಓಕೆ, ಸಿಗೋಣ ಮುಂದಿನ ವೀಡಿಯೋಲಿ ಸ್ನೇಹಿತರೆ. ಬಾಯ್ ಬಾಯ್, ಟೇಕ್ ಕೇರ್. ಡಿಫ್ರೆನ್ಸ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ, ಇದೊಬ್ಬರು ಕೇಳಿದ್ರು ಹಾಗಾಗಿ ತೋರಿಸಿದ್ದೀನಿ. ಸೊ ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ, ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.